ಮತ್ತೊಂದು ಪ್ರಮುಖವಾದಂತಹ ಸುದ್ದಿ, ಸರ್ಕಾರದ ವಿರುದ್ಧ ನಡೀತಾ ಇರುವಂತಹ ದೋಸ್ತಿ ವಿದ್ದ ನಿಂತಿಲ್ಲ. ಆ ಯುದ್ಧ ಇವತ್ತು ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ. ನಾಲ್ಕನೇ ದಿನದ ಪಾದಯಾತ್ರೆ ದೋಸ್ತಿ ನಾಯಕರಿಂದ ಮೂಡ ಹಗರಣದ ವಿರುದ್ಧ ಮೈತ್ರಿ ಪಾದಯಾತ್ರೆ ಕಹಳೆ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು 18 ಕಿಲೋಮೀಟರ್ ಕಾಲ್ನಡಿಗೆ ಆರಂಭ ಆಗತ್ತೆ. 18 ಕಿಲೋಮೀಟರ್ ಪಾದಯಾತ್ರೆಯನ್ನ ಮಾಡೋದಕ್ಕೆ ನಾಲ್ಕನೇ ದಿನ ತಯಾರಾಗಿದ್ದಾರೆ ದೋಸ್ತಿ ನಾಯಕ್. ನಿಡಘಟ್ಟದಿಂದ ಮಂಡ್ಯದವರೆಗೆ 18 ಕಿಲೋಮೀಟರ್ ಪಾದಯಾತ್ರೆ. ನಿನ್ನೆ ಎಚ್ ಡಿ ಕುಮಾರಸ್ವಾಮಿ ಅವರ ಸ್ವಕ್ಷೇತ್ರ ಚನ್ನಪಟ್ಟಣದಲ್ಲಿ ಪಾದಯಾತ್ರೆ ಆಯಿತು. ವಿಜಯೇಂದ್ರ, ನಿಖಿಲ್ ಕುಮಾರಸ್ವಾಮಿ ಸೇರಿ ಅನೇಕ ಪ್ರಮುಖ ನಾಯಕರು ಭಾಗಿಯಾಗಿದ್ದರು. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕು ಅನ್ನುವಂಥ ಒನ್ ಲೈನ್ ಅಜೆಂಡಾ ಇಟ್ಕೊಂಡು ಈ ಹಗರಣೆಯನ್ನು ಸಿದ್ದರಾಮಯ್ಯ ಕೊರಳಿಗೆ ಸುತ್ತಿಕೊಳ್ತಾ ಇದೆ. ಈ ಒಂದು ಒನ್ ಲೈನ್ ಅಜೆಂಡಾದಿಂದ ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿಲೇಬೇಕು ಅಂತ ನಿರಂತರವಾದಂತಹ ಹೋರಾಟ ಪಾದಯಾತ್ರೆ ಮೂಲಕವಾಗಿ ಸಾಗ್ತಾ ಇದೆ. ಈ ಪಾದಯಾತ್ರೆ ಇವತ್ತು ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ. ಇದರ ಜೊತೆಗೆ ಮದ್ದೂರಲ್ಲಿ ಸಾರ್ವಜನಿಕರನ್ನ ಉದ್ದೇಶಿಸಿ ಒಂದು ಸಭೆಯನ್ನು ಕೂಡ ಮಾಡಲಾಗತ್ತೆ. ಈ ಮೊದಲೇ ನಿಗದಿಯಾಗಿತ್ತು. ಪಾದಯಾತ್ರೆಯ ಜೊತೆ ಜೊತೆಗೆ ಪ್ರಮುಖ ಜಂಕ್ಷನ್ಗಳಲ್ಲಿ, ಅಂದ್ರೆ ಪ್ರಮುಖವಾದಂತಹ ಸ್ಥಳಗಳಲ್ಲಿ ಅಲ್ಲಲ್ಲಿ ಒಂದೊಂದು ಸಮಾವೇಶವನ್ನು ಕೂಡ ಮಾಡ್ತೀವಿ ಅಂತ ದೋಸ್ತಿ ನಾಯಕರು ನಿರ್ಧಾರ ಮಾಡಿದ್ರು. ಆ ಪ್ರಕಾರವಾಗಿ ಮದ್ದೂರಲ್ಲಿ ಒಂದು ಸಮಾವೇಶವನ್ನ ಮಾಡ್ತಾರೆ ಇವತ್ತು ಪಾದಯಾತ್ರೆಯ ನಂತರದಲ್ಲಿ. ಎಸ್, ಸ್ಥಳದಿಂದ ನಮ್ಮ ರಿಪೋರ್ಟರ್ ಕಿರಣ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಕಿರಣ್ನ ನಾಲ್ಕನೇ ದಿನ ಜೋಡಿ ಪಡೆಯ ಪಾದಯಾತ್ರೆ ಸಾಗ್ತಾ ಇರುವಂಥದ್ದು. ಇವತ್ತಿನ ಪ್ಲಾನಿಂಗ್ಸ್ ಏನು? ಯಾಕಂದ್ರೆ ನಾವು ಈ ಮೂರು ದಿನಗಳಿಂದಲೂ ಕೂಡ ನೋಡ್ತಾ ಇದ್ದೀವಿ, ಒಂದು ಸಮಾವೇಶ, ಅಲ್ಲಿ ಅಬ್ಬರದ ಮಾತುಗಳು, ಭಾರಿ ಡೈಲಾಗ್ಗಳನ್ನು ಕೇಳ್ತಲೇ ಇದ್ವಿ. ಅದರಲ್ಲೂ ಎಚ್ ಡಿ ಕೆ ವರ್ಸಸ್ ಡಿ ಕೆ ಶಿ ವಾಕ್ಸಮರ ಅಂತೂ ಬಹಳ ಜೋರಾಗಿ ಕಂಡು ಬಂದಿತ್ತು. ಇವತ್ತು ಈ ವಾಕ್ಸಮರ ಮತ್ತು ಈ ಕಾಲ್ನಡಿಗೆ ಸಾಗೋದಕ್ಕೆ ಹೇಗೆ ಸಿದ್ಧತೆಗಳು ಕಂಡು ಬರ್ತಾ ಇದೆ? ಖಂಡಿತ ಪ್ರತಿಮಾ, ಮೂಡ ಹಗರಣವನ್ನು ವಿರೋಧಿಸಿ ಬಿಜೆಪಿ ಮತ್ತು ಜೆ ಡಿ ಎಸ್ ಪಾದಯಾತ್ರೆ ಹಮ್ಮಿಕೊಂಡಿರ್ತಕ್ಕಂಥದ್ದು ಮೈಸೂರು ಚಲೋ ಪಾದಯಾತ್ರೆ ಇವತ್ತು ನಾಲ್ಕನೇ ದಿನಕ್ಕೆ ಕಾಲಿಡ್ತಾ ಇರತಕ್ಕಂಥದ್ದು. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ನಿಡಘಟ್ಟದಿಂದ ಬಿಜೆಪಿ ಮತ್ತು ಜೆ ಡಿ ಎಸ್ ಪಾದಯಾತ್ರೆ ಆರಂಭ ಆಗ್ತಾ ಇರತಕ್ಕಂಥದ್ದು. ಇಲ್ಲಾಲೆ ಕಾರ್ಯಕರ್ತರೆಲ್ಲರೂ ಸಹ ಸಜ್ಜಾಗಿರ್ತಕ್ಕಂಥದ್ದು ಇಲ್ಲಿ ನೀವು ದೃಶ್ಯಗಳಲ್ಲೂ ಸಹ ನೋಡ್ಬೋದು. ಸಾಕಷ್ಟು ಜನ ಕಾರ್ಯಕರ್ತರು ಏನಿದ್ದಾರೆ ಈಗಾಗಲೇ ಸಿದ್ಧಗೊಂಡು ನಿಂತಿರ್ತಕ್ಕಂಥದ್ದು, ಸಾಕಷ್ಟು ಜನ ಈಗಾಗಲೇ ಬಿಜೆಪಿ ಕಾರ್ಯಕರ್ತರು ಏನಿದ್ದಾರೆ ಅವರೆಲ್ಲರೂ ಸಹ ಘೋಷಣೆಯನ್ನ ಕೂಗ್ತಾ ಇರ್ತಕ್ಕಂಥದ್ದು, ಒಂದ್ ಕಡೆ ವಾಕ್ ಸಮರ ಆಗ್ತಾ ಇರ್ತಕ್ಕಂಥದ್ದು, ಒಂದ್ ಕಡೆ ಬಿಜೆಪಿ ಜೆ ಡಿ ಎಸ್ ಕಾರ್ಯಕರ್ತರು ಏನಿದ್ದಾರೆ ಅವ್ರ ಆಲ ಇನ್ನು ಕೆಲವೇ ಕ್ಷಣಗಳಲ್ಲಿ ಪಾದಯಾತ್ರೆಯನ್ನ ಸ್ಟಾರ್ಟ್ ಮಾಡ್ತಾರೆ. ವಿಜಯೇಂದ್ರ ಮತ್ತೆ ಆರ್ ಅಶೋಕ್ ಇವತ್ತು ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮುಖ್ಯವಾಗಿ ಏನಂದ್ರೆ ಇವತ್ತು ಎಲ್ಲ ಕಲಾ ಈ ಕಡೆ ನೀವು ದೃಶ್ಯಗಳಲ್ಲೂ ಸಹ ನೋಡ್ಬೋದು, ಈಗಾಗಲೇ ಕಲಾ ತಂಡಗಳೇನಿದಾವೆ ಎಲ್ಲವೂ ಸಹ ಈಗಾಗಲೇ ಸಿದ್ಧಗೊಂಡಿರ್ತಕ್ಕಂಥದ್ದು. ಇವತ್ತು ಸಹ ಇವತ್ತು ಕುಮಾರಸ್ವಾಮಿ ಅವರು ಭಾಗಿಯಾಗ್ತಾ ಇಲ್ಲ. ಇವತ್ತು ಆರ್ ಅಶೋಕ್ ಮತ್ತೆ ವಿಜಯೇಂದ್ರ ಸೇರಿದಂತೆ ನಿಖಿಲ್ ಕುಮಾರಸ್ವಾಮಿ ಕೂಡ ಎಲ್ಲರೂ ಸಹ ಭಾಗಿಯಾಗ್ತಾ ಇರ್ತಕ್ಕಂಥದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಪಾದಯಾತ್ರೆ ಆರಂಭ ಆಗುತ್ತೆ. ಹೀಗಾಗಿ ಈಗಾಗಲೇ ನೀವು ದೃಶ್ಯಗಳಲ್ಲೂ ಸಹ ನೋಡ್ಬೋದು, ನಗಾರಿ ಬಾರಿಸುವ ಮೂಲಕ ಪಾದಯಾತ್ರೆಯನ್ನ ಆರಂಭ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಕಲಾ ತಂಡಗಳು ಸಹ ಮಾಡಿರ್ತಕ್ಕಂಥದ್ದು. ಇಲ್ಲಿ ನೀವು ದೃಶ್ಯಗಳಲ್ಲೂ ಸಹ ನೋಡ್ಬೋದು, ಸಾಕಷ್ಟು ಬಿಜೆಪಿ ಕಾರ್ಯಕರ್ತರು ಏನಿದ್ದಾರೆ ಅವರೆಲ್ಲರೂ ಸಹ ಇಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡುವಂತೆ ನೋಡಿ, ಈಗಾಗಲೇ ಇಡೀ ರಾಜ್ಯದಲ್ಲಿ ಸಂಚಲನ ಮೂಡಿಸಿರ್ತಕ್ಕಂತ ಭ್ರಷ್ಟ ಸಿಎಂ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪಾದಯಾತ್ರೆ ಮೂರು ದಿನ ಮುಗಿಸಿ ನಾವು ನಾಲ್ಕನೇ ದಿನಕ್ಕೆ ಹೊರಟಿದ್ದೀವಿ. ಇಡೀ ರಾಜ್ಯದಿಂದ ಭಾರತೀಯ ಜನತಾ ಪಕ್ಷದ ಸಹಸ್ರಾರು ಕಾರ್ಯಕರ್ತರು ಭಾಗವಹಿಸ್ತಾರೆ. ಅದೇ ರೀತಿ ನಮ್ಮ ಮಂಡ್ಯ ಜಿಲ್ಲೆಯ ಜನ ಈಗಾಗಲೇ ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಒಂದು ಈ ಒಂದು ಪಾದಯಾತ್ರೆ ಒಂದು ದೊಡ್ಡ ಸಂದೇಶವನ್ನು ರಾಜ್ಯ ಕೊಡ್ತಾ ಇದೆ. ಯಾವ ಹಗರಣಗಳಿಲ್ಲ, ಕಪ್ಪು ಚುಕ್ಕೆ ಇಲ್ಲ ಅಂತ ಉಸಿ ಭಾಷಣ ಮಾಡ್ತಾ ಇದ್ದಂಥ ಸಿದ್ದರಾಮಯ್ಯನವರಿಗೆ ಈ ಪಾದಯಾತ್ರೆ ಅವರ ನಿಜ ಬಂಡವಾಳವನ್ನು ಬಯಲು ಮಾಡ್ತಾ ಇದೆ. ಇವತ್ತು ಕೋಟ್ಯಾಂತರ ರೂಪಾಯಿ ಹಗರಣವನ್ನು ಮಾಡಿ ಸುಮಾರು 4,000-5,000 ಕೋಟಿ ಹಗರಣ, ಮೂಡ ಹಗರಣ. ವಿಶೇಷವಾಗಿ ಇವತ್ತು ಬಹಳ ಆಶ್ಚರ್ಯ ಅಂತಂದ್ರೆ ಮತ್ತು ಖುಷಿಯಾಗುವಂಥ ವಿಚಾರ, ಎಸ್ ಸಿ ಎಸ್ ಟಿ ಸಮುದಾಯ ಪ್ರತಿ ದಿವಸ ನಮ್ಮಲ್ಲಿ ಸಾವಿರಾರು ಜನ ಬಂದು ಭಾಗವಹಿಸ್ತಾ ಇದ್ದಾರೆ. ಯಾವ ಎಸ್ ಟಿ ಸಮುದಾಯದ 187 ಕೋಟಿ ಹಗರಣವನ್ನು ನುಂಗಿ ನೀರು ಕುಡಿದ್ರು ಈ ಕಾಂಗ್ರೆಸ್ ಸರ್ಕಾರ, ಅದರ ವಿರುದ್ಧ ಜನಾಕ್ರೋಶ ಶುರುವಾಗಿದೆ. ವಿಶೇಷವಾಗಿ ಎಸ್ ಸಿ ಎಸ್ ಟಿ ಸಮುದಾಯ ಇವತ್ತು ನಮ್ಮ ಇಡೀ ರಾಜ್ಯಾದ್ಯಂತ ಎಸ್ ಟಿ ಸಮುದಾಯದ ಎಲ್ಲ ಮುಖಂಡರು ಕೂಡ ಭಾಗವಹಿಸ್ತಾ ಇದ್ದಾರೆ.
ನಮ್ಮ ಹಣವನ್ನು ತಿಂದಿರತಕ್ಕಂಥ ಸಿದ್ದರಾಮಯ್ಯನವರ ಮೇಲೆ ಸಿಬಿಐ ಎನ್ಕ್ವೈರಿ ಆಗಬೇಕು, ಅವರ ಬಂಧನ ಆಗಬೇಕು, ಅವರು ರಾಜೀನಾಮೆ ಕೊಡಬೇಕು ಅಂತ ಇವತ್ತು ಹಿಂದುಳಿದ ವರ್ಗಗಳು ಮತ್ತು ದಲಿತ ಸಮುದಾಯದ ಆಗ್ರಹ ಪಡಿಸ್ತಾ ಇದೆ. ಎಷ್ಟು ಕಿಲೋಮೀಟರ್ ನಡೀತಾ ಇದ್ದೀರಾ, ಏನೆಲ್ಲ ಕಾರ್ಯಕ್ರಮ ಇದೆ? ಈಗ ಇಲ್ಲಿಂದ ನಿಡುಗಟ್ಟದಿಂದ ಪ್ರಾರಂಭವಾಗಿ ಮದ್ದೂರಿನಲ್ಲಿ ಒಂದು ಸಾರ್ವಜನಿಕ ಸಭೆ ಇದೆ, ಪ್ರತಿಭಟನಾ ಸಭೆ. ಅದರ ನಂತರ ನಾವು ಮಂಡ್ಯದ ಶಶಿಕಿರಣ ಅಮರಾವತಿ ಹೋಟೆಲ್ ಇದೆ, ಶಶಿಕಿರಣ ಕಲ್ಯಾಣ ಮಂಟಪದ ಹತ್ರ ಇವತ್ತು ಕೊನೆಯಾಗುತ್ತೆ. ಸುಮಾರು 20 ಕಿಲೋಮೀಟರ್ ಇವತ್ತು ನಮ್ಮದು ಪಾದಯಾತ್ರೆ ಇದೆ. ಸುಮಾರು 50,000 ಜನ ಸೇರುವ ನಿರೀಕ್ಷೆ ಇದೆ. ತುಂಬ ವಾತಾವರಣ ಪ್ರತಿ ಹಳ್ಳಿಗಳಿಂದನೂ ಕೂಡ, ವಿಶೇಷವಾಗಿ ಮದ್ದೂರಿನ ಪ್ರತಿ ಹಳ್ಳಿಯ ಜನ ಇವತ್ತು ಈ ಪ್ರತಿಭಟನಾ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.